8147500 ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮಾಡುವುದರ ಮುಖಾಂತರ, ಅದೇ ರೀತಿ ಹೆಲ್ಪ್ ಲೈನ್ ಆದಂತ 1902ಕ್ಕೆ ಕರೆ ಮಾಡುವುದರ ಮುಖಾಂತರ ನಿಮಗೆ ಕೊಟ್ಟಂತ ಸ್ಥಳ ದಿನಾಂಕ ಸಮಯವನ್ನ ನಿಗದಿಪಡಿಸಿಕೊಳ್ಳಬಹುದು. ಇಂಥ ಒಂದು ಅತ್ಯುತ್ತಮ ಯೋಜನೆ ಮುಖಾಂತರ ಮನೆ ಯಜಮಾನಿಯನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸೋಣ, ಇದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರ ಕನಸು. ನಮಸ್ಕಾರ. ಮತ್ತು ಇದಕ್ಕೆ ಸಂಬಂಧಪಟ್ಟ ಟ್ರಾಫಿಕ್ನವರು, ಪಿಡಬ್ಲ್ಯೂಡಿನವರು, ನಮ್ಮ ನಗರಸಭೆಯಿಂದ ಕಮಿಷನರ್ ಅವರು, ಇಂಜಿನಿಯರ್ಸು ಮತ್ತು ವಾಟರ್ ಬೋರ್ಡ್ನವರು, ಪ್ರತಿಯೊಬ್ಬರು ಎಲ್ಲ ಅಧಿಕಾರಿಗಳು ಅವರೆಲ್ಲರ ಸಮ್ಮುಖದಲ್ಲಿ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಒಂದು ಅಹವಾಲನ್ನ ತಗೊಂತಾ ಇದ್ದೀವಿ. ಏನ್ ನಿರ್ಧಾರ ಮಾಡಿದ್ರು ಸರ್? ಸರ್, ಸಾರ್ವಜನಿಕರು ಹೇಳ್ತಾ ಇರೋದು ಪೂರ್ಣವಾಗಿ ಡಿವೈಡರ್ಗಳನ್ನ ತೆಗಿಬೇಕು ಅಂತ. ಬಟ್ ಅದರಲ್ಲಿ ಕೆಲವು ಟೆಕ್ನಿಕಲ್ ಥಿಂಗ್ಸ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈಗ ನಮ್ದೊಂದು ಅಧಿಕಾರಿಗಳ ಜೊತೆ ಮೀಟಿಂಗ್ ಆಗ್ತದೆ. ಈ ಸಾರ್ವಜನಿಕರ ಸಮಸ್ಯೆಗಳನ್ನ ಈಗ ನಾವಲ್ಲಿ ಚರ್ಚೆ ಮಾಡಿ ಒಂದು ನಿರ್ಧಾರ ತಗೊಂತೀವಿ. ಸರಿಯಾಗಿ KDP ಸಭೆಯಲ್ಲಿ ತಾವು ಸೂಚನೆ ಕೊಟ್ಟಿದ್ರಿ, ಅದ್ರ ಪ್ರಕಾರ ಆಲ್ರೆಡಿ PWD ಅವರು ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ನಿಯಮಾನುಸಾರವಾಗಿ ನಾವು ಡಿವೈಡರ್ ಹಾಕಿದ್ದೀವಿ, ರಸ್ತೆ ನಿರ್ಮಾಣ ಆಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ DC ಅವರಿಗೆ. ಇದು DC ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್, ನಿಮಗೆ ಮಾಹಿತಿ ಇದೆಯಾ? ಇಲ್ಲ ಸರ್, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ಸಭೆ PWDನವರು DC ಮೇಡಮ್ ಅವ್ರಿಗೆ ಏನಾದರೂ ಮಾಹಿತಿ ಕೊಟ್ಟಿದ್ರೆ ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಈಗ ಸಭೆ ಯಾವಾಗ ಮಾಡ್ತೀವಿ ಅಧಿಕಾರಿ? ಸರ್, ಇವತ್ತೀಗ ಇದನ್ನು ಆದ ತಕ್ಷಣ ನಾಳೆ ಅಥವಾ ನಾಡ್ದು ಒಂದೆರಡು ದಿನದಲ್ಲೇ ಸಭೆ ಮಾಡ್ತೀವಿ. ಏನೇನು ಅಹವಾಲುಗಳು ಬಂತು? ಪೂರ್ಣವಾಗಿ ಎಲ್ಲ ಡಿವೈಡರ್ಗಳನ್ನ ತೆಗಿರಿ, ಡಿವೈಡರ್ಗಳಿಂದ ನಮ್ಮ ವ್ಯಾಪಾರಕ್ಕೆ ಬಹಳ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ದು. ಕೆಲವು ಕಡೆ ಮ್ಯಾನ್ಹೋಲ್ಗಳನ್ನ, ಒಟ್ಟು ಮ್ಯಾನ್ಹೋಲ್ಗಳದ್ದು ಸಮಸ್ಯೆ ಇದೆ. ಆಮೇಲೆ ವಾಟರ್ ಬೋರ್ಡ್ನವರು ವಾಲ್ಗಳು ಹಾಕಿದ್ದಾರೆ, ಅದರದ್ದು ಸಮಸ್ಯೆ ಇದೆ. ರಸ್ತೆ ನಿರ್ಮಾಣ ಸರಿಯಾಗಿ ಆಗಿಲ್ಲ ಅನ್ನೋವಂಥದ್ದು, ನೀರು ಅಲ್ಲಿ ಸರಿಯಾಗಿ ಹರಿತಿಲ್ಲ ಅನ್ನೋವಂಥದ್ದು ಸಮಸ್ಯೆಗಳು ಈಗ ಹೇಳ್ಕೊಂಡೋದ್ರೆ ಅದು ಬಹಳನೇ ಇದೆ. ಅಲ್ಲ ಅಂದ್ರೆ ರಸ್ತೆ ಮತ್ತು ಡಿವೈಡರ್ ನಿರ್ಮಾಣದಲ್ಲಿ ಅಕ್ರಮ ಆಗಿದೆಯಾ? ಸರ್, ಪ್ರಮುಖವಾಗಿ ಡಿವೈಡರ್ಗಳನ್ನ ಪೂರ್ಣವಾಗಿ ತೆಗಿರಿ ಅನ್ನುವಂಥದ್ದೇ ಸಾರ್ವಜನಿಕರ ಅಹವಾಲು ಆಗಿದೆ. ಚುನಾವಣಾಪೂರ್ವದಲ್ಲಿ ಡಿವೈಡರ್ನೇ ಮೇನ್ ಅಜೆಂಡಾ ಕೊಟ್ಟಿದ್ದೀವಿ, ಡಿವೈಡರ್ ತೆರವು ಮಾಡ್ತೀವಿ, ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ತೀವಿ. ಈಗ ಯಾಕೆ ಮೌನ ವಹಿಸಿದ್ರು? ಸರ್, ಮೌನ ವಹಿಸ್ತಾ ಇಲ್ಲ ಸರ್. ಮೊನ್ನೆ KDP ಮೀಟಿಂಗ್ ಅಲ್ಲೂ ಕೂಡ ನಾನು ಮಾತಾಡಿದ್ದೀನಿ, ಅದಾದ್ಮೇಲೆ ಈಗ ಅಧಿಕಾರಿಗಳು ಕೂಡ ಅದರದ್ದು ರಿಪೋರ್ಟ್ನೆಲ್ಲ ಹಾಕಿದ್ದಾರೆ, ಆ ರಿಪೋರ್ಟ್ನೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದರ ನಂತರ ಈಗ ಮತ್ತೆ ಅಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲೇ ಸಾರ್ವಜನಿಕರಿಂದ ಮತ್ತೆ ಅಹವಾಲುಗಳನ್ನ ತಗೊಂಡು ಎಲ್ಲೆಲ್ಲಿ ಈಗ ಓಪನ್ ಮಾಡಿಸ್ಬೇಕು ಅಥವಾ ಪೂರ್ಣವಾಗಿ ತೆಗಿಬೇಕು ಅನ್ನೋದ್ ಈಗ ನಿರ್ಧಾರ ಆಗಿದೆ. ಸರ್, ನನ್ನ ಒಪಿನಿಯನ್ ಪ್ರಕಾರ ಪೂರ್ಣವಾಗಿ ಎಲ್ಲಾ ಡಿವೈಡರ್ಗಳನ್ನ ತೆಗಿಲೇಬೇಕು. ಇಲ್ಲಿ ಯಾವ್ದೋ ಮಧ್ಯದಲ್ಲಿ ಓಪನ್ ಮಾಡೋದು ಅದೆಲ್ಲ ನನಗೆ ಯಾಕೋ ಅದು ಸರಿ ಅನ್ನಿಸ್ತಾ ಇಲ್ಲ. ಪೂರ್ಣವಾಗಿ ಎಲ್ಲಾ ಡಿವೈಡರ್ಗಳನ್ನ ಓಪನ್ ಮಾಡಿಸುವಂತ ಕೆಲಸ ಆದ್ರೆ ಭಾರಿ ಒಳ್ಳೇದಾಗುತ್ತೆ, ಸಾರ್ವಜನಿಕರಿಗೂ ಕೂಡ ಅದು ಬಹಳ ಉಪಯೋಗ ಆಗ್ತದೆ. ಈಗ ಅಧಿಕಾರಿಗಳ ಅವರ ಸಮಸ್ಯೆಗಳ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ.
ಈಗ ಅದು ನಿರ್ಧಾರ ಯಾವ ರೀತಿ ಆಗುತ್ತೆ ಅನ್ನೋಂಥದ್ದು ಈಗ ಮೀಟಿಂಗ್ ಅಲ್ಲಿ ಗೊತ್ತಾಗುತ್ತೆ. ತೆರವು ಮಾಡಿದ್ರೆ ಇಡೀ ಸರ್ಕಾರಿ ಹಣ ದುರುಪಯೋಗ ಆಗಲ್ಲ. ಆ ಟೆಕ್ನಿಕಲ್ ಪಾಯಿಂಟ್ ನ ಈಗ ಅಧಿಕಾರಿಗಳು ಹೇಳ್ತಾ ಇರೋದು. ಈಗ ಅದೇ ಸೇಮ್ ನೀವೇನು ಹೇಳ್ತಾ ಇದ್ದೀರಾ, ಈಗ ಅದು 4.5 ಕಿಲೋಮೀಟರ್ಗೆ 32 ಕೋಟಿ ಅದು ಟೆಂಡರ್ ಅದು. ಈಗ ಅದೇ ಸಮಸ್ಯೆನ ಅಧಿಕಾರಿಗಳು ಹೇಳ್ತಾ ಇರೋದು ಸರ್, ಈಗ ಅದು ಆಗಿದೆ, ಅದಾಗಿರೋದ್ರಿಂದ ಈಗ ಅದನ್ನ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈಗ ಅಧಿಕಾರಿಗಳು ಅವರ ಟೆಕ್ನಿಕಲ್ ಪಾಯಿಂಟ್ಸ್ ಅಲ್ಲಿ ಅವ್ರು ಹೇಳ್ತಾರೆ. ನಿಯಮಾನುಸಾರ ರಸ್ತೆ ಅಗಲೀಕರಣ ಮಾಡಬಹುದಲ್ಲ, ರಸ್ತೆ ಅಗಲೀಕರಣ ಆಗಿಲ್ಲ ನಿಯಮಾನುಸಾರವಾಗಿ ಸರ್, ಅದ್ರ ಬಗ್ಗೆ ನಾನು ಗಮನ ವಹಿಸಿಲ್ಲ. ಈಗ ಫಸ್ಟ್ ಡಿಬೇಟರ್ ಆದ್ಮೇಲೆ ಈಗ ಅದೇ ಮೀಟಿಂಗ್ ಅಲ್ಲಿ ಇದನ್ನು ಕೂಡ ರಸ್ತೆ ಅಗಲೀಕರಣ ಬಗ್ಗೆ ಕೂಡ ಒಂದ್ಸರಿ ಅದು ಏನಿದೆ ಅಂತ ಮಾತಾಡ್ತೀನಿ. ಸರ್, ಈಗ ಅವೈಜ್ಞಾನಿಕವಾಗಿ ಡಿವೈಡರ್ ಮಾಡಿದಾರಲ್ಲ, ಇದಕ್ಕೆ ಯಾವ ಅಧಿಕಾರಿಗಳು ಹೊಣೆ? ಅಪ್ರೂವಲ್ ಕೊಟ್ಟಿರುವಂತ ಪ್ರತಿಯೊಬ್ಬ ಅಧಿಕಾರಿಗೂ ಅದಕ್ಕೆ ಆನ್ಸರಬಲ್ ಆಗ್ತಾರೆ ಸರ್, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಅದು ಯಾರ ಒತ್ತಡದಿಂದನೇ ಮಾಡಿರಲಿ, ಅಪ್ರೂವಲ್ ಕೊಟ್ಟಿದ್ದಾರೆ, ಕೊಡಬೇಕಾಗಿರೋ ಯಾರ್ಯಾರು ಸಹಿ ಮಾಡಿದ್ದಾರೆ, ಯಾರ್ಯಾರು ಅದಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಅದಕ್ಕೆ ಹೊಣೆಗಾರಿಕೆ. ಈಗ ರಸ್ತೆ ಅಗಲೀಕರಣ ಯಾವಾಗ ಸರ್? ರಸ್ತೆ ಅಗಲೀಕರಣ ಮಾಡಬೇಕು ಅನ್ನೋಂಥದ್ದು ಇನ್ನೂ ಯಾವುದೇ ಯೋಜನೆ ಆಗಲಿ ಪ್ಲಾನಿಂಗ್ ಆಗಲಿ ಇಲ್ಲ. ಈಗ ಡಿವೈಡರ್ ಓಪನಿಂಗ್ ಇಂದೊಂದು ಈಗ ನಾವು ನೋಡೋಣ ಅನ್ನೋಂಥದ್ದು ಇವತ್ತಿನ ಪ್ರಮುಖವಾದ ವಿಷಯ. ಅಲ್ಲ ಸರ್, ಈಗ ಪ್ಲಾನಿಂಗ್ ಪ್ರಕಾರನೇ ರಸ್ತೆ ಅಗಲೀಕರಣ ಆಗಿಲ್ಲ ಅಂತ. ಗಾಂಧಿ ವೃತ್ತಕ್ಕೆ ಏನೋ ಮೇಜರ್ ಇಶ್ಯೂನೇ ರಸ್ತೆ ಅಗಲೀಕರಣ. ಈಗ ಡಿವೈಡರ್ ಸಮಸ್ಯೆ ಆಗಿರೋದು ಕೂಡ ರಸ್ತೆ ಕಡಿಮೆ ಇರೋದು. ಈಗ ಅಲ್ಲೇ ಅಳತೆ ಆಗಿದೆ, ಮಾರ್ಕ್ ಮಾಡಿದ್ದಾರೆ, ಎಲ್ಲ ಆಗಿದೆ, ಅಗಲೀಕರಣ ಆಗ್ತಾ ಇಲ್ಲ. ಈಗ ನೀವು ನಾನು ಅದೇನು ಅಂತ ನಾನು ತಿಳ್ಕೊಂತೀನಿ ಸರ್, ನನಗಂತೂ ಅದ್ರ ಬಗ್ಗೆ ಗಮನ ಇಲ್ಲ. ಈಗ ಅದನ್ನ ತಿಳ್ಕೊಂತೀನಿ. ಅದೇನು ನೀವು ಇಡೀ ಏನು ರಸ್ತೆ ವಿಸಿಟ್ ಮಾಡಿದ್ರಲ್ಲ, ಅಲ್ಲಿ ಯಾರು ಕೂಡ ಈ ವಿಷಯ ಹೇಳಲೇ ಇಲ್ಲ. ರಸ್ತೆ ಅಗಲೀಕರಣದ ಬಗ್ಗೆ ಯಾರು ಕೂಡ ಸಮಸ್ಯೆ ತಿಳಿಸಿಲ್ಲ, ಅದ್ರ ಬಗ್ಗೆ ತಿಳಿಸಿಲ್ಲ. ನಿಮ್ಗೆ ಕೂಡ ಅಗಲೀಕರಣ ಮಾಡಿಸ್ಬೇಕು ಅನ್ಸಲಿಲ್ಲ ಸರ್? ನನ್ನ ಮನಸ್ಸಿಗೆ ಏನೋ ಅನ್ನಿಸ್ತಾ ಇದೆ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ರಸ್ತೆ ಅಗಲೀಕರಣ ಆಗ್ಬೇಕು ಅಂತ ನನ್ನ ಸ್ವಇಚ್ಛೆ ಇದೆ, ಬಟ್ ಅದಕ್ಕೆ ಕಾನೂನು ಏನ್ ಹೇಳುತ್ತೆ, ಅದು ಯಾವ ರೀತಿ ಅನ್ನೋದು ನಾನು ಮಾಹಿತಿ ತಿಳ್ಕೊಂಡು ಅದ್ರ ಬಗ್ಗೆ ನಾನು ಮುಂದಿನದಾಗ ಸ್ಟೇಟ್ಮೆಂಟ್ ಕೊಡ್ತೀನಿ. ಚಿತ್ರದುರ್ಗದಲ್ಲಿ ರಾಜ್ಯ ಕಾಲುವೆಗಳು ಸರ್, ಈಗ ಅದು ರಾಜ ಕಾಲುವೆನ ಬಗ್ಗೆ ಕೂಡ ಈಗ ಒಬ್ಬರಲ್ಲಿ ಹೇಳಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಅದನ್ನ ನಾನು ಚರ್ಚೆ ಮಾಡ್ತೇನೆ. ಪ್ರತಿ ಸಾರಿನೂ ಕೂಡ ಎಂಎಲ್ಎಗಳು ಮಿನಿಸ್ಟರ್ಗಳು ಬರ್ತಾರೆ, ಇದೇ ಹೇಳ್ತಾರೆ. ಈಗ ನಿಮ್ಮ ಮೇಲೆ ಬಹಳಷ್ಟು ಭರವಸೆಗಳನ್ನ ಇಟ್ಕೊಂಡಿದ್ರು ಜನ, ನಿಮ್ಮ ಹಿಂಬಾಲಕರೇ ಕೆಲವರು ಒತ್ತುವರಿ ಮಾಡಿ ರಾಜಕೀಯ